ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ರಾಮನೂ ಭರತನು ತಬ್ಬಿಕೊಂಡತ್ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು ಸೀಮೆಯ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ನಾನ್ನೂರ ಅರವತ್ತೊಂದನೇ ಕಗ್ಗ ಇದು ರಾಮ ಮತ್ತು ಭರತ ರಾಮ ವನವಾಸಕ್ಕೆ ಹೋದ ಮೇಲೆ ಎರಡು ಸಲ ಭೇಟಿಯಾಗ್ತಾರೆ ಮೊದಲನೇದು ಇದನ್ನು ನಾನು ಒಪ್ಪೋದಿಲ್ಲ ನನ್ನ ತಾಯಿ ಮಾಡಿದ್ದ ಕೆಲಸನ ನಾನು ಒಪ್ಪೋದಿಲ್ಲ ನಾನು ಆ ರಾಜ್ಯನ ಆಳೋದಿಲ್ಲ ನೀನೇ ಬಂದು ಆಳ್ಬೇಕು ಅಂತ ನಾನೇ ಒಪ್ಪದಿದ್ಮೇಲೆ ಇನ್ಯಾವುದು ವ್ಯಾಲಿಡ್ ಆಗುಳಿಯೆಲ್ಲ ನೀನು ದಯವಿಟ್ಟು ವಾಪಸ್ ಬಾ ಅಂತ ಕರೆಯೋದಕ್ಕೋಸ್ಕರ ಒಂದು ಸಲ ರಾಮನ್ನ ನೋಡಿದಾಗ ಆಗ ರಾಮ ಒಪ್ಪೋದಿಲ್ಲ ನೀನೇ ಆಳ್ವಿಕೆ ನಡೆಸಬೇಕು ಅಂತಾನೆ ಅದು ಮೊದಲನೇ ಭೇಟಿ ಎರಡನೇ ಸಲ ರಾಮ ವನವಾಸ ಮುಗಿಸ್ಕೊಂಡು ಬಂದಾಗ ಭರತ ತಿರ್ಗ ಅವನನ್ನು ಭೇಟಿಯಾಗಿ ಅವನನ್ನು ತಬ್ಕೊಂಡು ಅವನ ರಾಜ್ಯನ ಅವನಿಗೆ ವಾಪಸ್ ಕೊಡೋ ಎರಡೂ ಭೇಟಿ ಆ ಎರಡೂ ಭೇಟಿಗಳಲ್ಲಿ ಅವರಿಬ್ಬರು ಒಬ್ರನ್ನೊಬ್ರು ತಬ್ಗೊಂಡು ಕಣ್ಣೀರು ಹಾಕ್ತಾರೆ ದುಃಖ ಪಡ್ತಾರೆ ಮೊದಲನೇ ಸಲ ದುಃಖ ಪಡ್ತಾರೆ ಬಹು ಬಹುಶಃ ಎರಡನೇ ಸಲ ಆನಂದ ಭಾಷ ಬೇರೆ ಬೇರೆ ಭಾವಗಳ ಮಿಲನ ಅದು ಆದರೆ ಹಾಗೆ ತಬ್ಗೊಂಡು ಅತ್ತಾಗ ಅವರಿಬ್ಬರು ಸವತಿಯರ ಮಕ್ಕಳು ಅಣ್ಣ ತಮ್ಮಂದ್ರೆ ಆದರು ಒಬ್ಬರನ್ನೊಬ್ರು ತಬ್ಗೊಂಡು ಒಬ್ರಿಗೋಸ್ಕರ ಒಬ್ರು ಮಿಡಿದು ಹಾಕಿದ ಕಣ್ಣೀರು ಕಂಬನಿ ಇದೆಯಲ್ಲ ಅದು ಜೀವಕ್ಕೆ ಕ್ಷೇಮ ಅಂತ ಅವ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಮಿಡಿದ ಕಂಬನಿ ಇರಬಹುದು ಅಥವಾ ಅಯ್ಯೋ ಅವ್ರಿಗೆ ಹೀಗಾಯ್ತಲ್ಲ ಅನ್ನೋ ಸಂಕಟ ಇನ್ನೊಬ್ಬರಿಗೆ ಆದ ನೋವು ತನಗಾದಾಗ ಮಿಡಿದ ಕಂಬನಿ ಇರಬಹುದು ಅದು ಕ್ಷೇಮ ಜೀವಕ್ಕೆ ಅಂತ ಅದೆಷ್ಟು ಸುಂದರವಾಗಿ ಮನಸ್ಸಿಗೆ ತಟ್ಟೋ ಹಾಗೆ ಅದನ್ನು ಬರೆದಿದ್ದಾರೆ ರಾಮನು ಭರತಂ ತಬ್ಬಿಕೊಂಡ ತಂದು ಒಬ್ರನ್ನೊಬ್ರು ತಬ್ಬಿಕೊಂಡು ಕಣ್ಣೀರು ಹಾಕಿದಾಗ ನಾವೆಲ್ಲರೂ ಅಂಥದ್ದೊಂದು ಸಂದರ್ಭಕ್ಕೆ ಕನೆಕ್ಟ್ ಆಗ್ತೀವಿ ಇದೇ ಥರ ಮನಸ್ಸನ್ನು ಆರ್ದ್ರಗೊಳಿಸುವಂಥ ಇನ್ನೊಂದು ಸಂದರ್ಭನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ಮಾತುಗಾರ ರಾಮಣ್ಣದಲ್ಲಿ ಬರೀತಾರೆ ಆ ಕಥೆ ಹೀಗಿದೆ ಎಷ್ಟು ಮನಸ್ಸಿಗೆ ಅದು ತಟ್ಟತ್ತೆ ಆಪ್ತವಾಗುತ್ತೆ ನೋಡಿ ಶೃಂಗೇರಿಯ ಶ್ರೀಗಳು ಯಾವುದೋ ಒಂದು ಊರಿಗೆ ಬಂದಿರ್ತಾರೆ ಅಲ್ಲಿ ಅವರಿಗೆ ಸನ್ಮಾನ ಏನೋ ನಡೀತಾ ಇರುತ್ತೆ ಅವರನ್ನು ಪಲ್ಲಕ್ಕಿ ಮೇಲೆ ಹೊತ್ತು ಮಠದ ತನಕ ಸಾಗಿಸ್ಬೇಕು ಅನ್ನೋದು ಅವರ ಭಕ್ತರ ಅಪೇಕ್ಷೆ ಆಗಿರುತ್ತೆ ಆದರೆ ದಾರಿಯಲ್ಲಿ ಅವರೊಂದು ಮಸೀದಿನ ಕ್ರಾಸ್ ಮಾಡಬೇಕಾಗಿರುತ್ತೆ ಅಲ್ಲಿ ಜನಗಳು ನಮ್ಮ ದೇವಸ್ಥಾನದ ಮುಂದೆ ನೀವು ಇನ್ನೊಬ್ಬರನ್ನ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ತರೋದು ನಮ್ಮ ದೇವರಿಗೆ ಮಾಡೋ ಅವಮಾನ ಆಗುತ್ತೆ ಸೊ ನೀವು ಇಲ್ಲಿ ಬರೋ ಹಾಗಿಲ್ಲ ಪಲ್ಲಕ್ಕಿ ಹೊತ್ತು ಅಂತ ಅವರ ಕಡೆಯವರು ಹೇಳ್ತಾರೆ ಇವ್ರ ಕಡೆಯವರು ಹಾಗೆಲ್ಲ ಇಲ್ಲ ನಮಗೆ ಮಠಕ್ಕೆ ಹೋಗೋ ದಾರಿನೇ ಇದು ನಾವು ಹಾಗೆ ಹೋಗಬೇಕು ನಾವು ಪಲ್ಲಕ್ಕಿ ಹೊತ್ತೇ ಹೋಗೋರು ಅಂತ ಈ ಕಡೆಯವರು ಹೇಳ್ತಾರೆ ಎರಡೂ ಕಡೆಯವರು ಒಬ್ಬರ ಮೇಲೊಬ್ಬರು ದ್ವೇಷ ಮಸಿದು ಅದು ಜಗಳವಾಗಿ ಕನ್ವರ್ಟ್ ಆಗೋದಕ್ಕೆ ಏನು ಬೇಕು ಎಲ್ಲ ಹತಾರುಗಳನ್ನು ಇಟ್ಕೊಂಡು ತಯಾರಾಗಿರ್ತಾರೆ ಈ ಸುದ್ದಿ ಶೃಂಗೇರಿ ಶ್ರೀಗಳಿಗೆ ಗೊತ್ತಾಗುತ್ತೆ ಹೀಗೇನೋ ಒಂದು ಡಿಫ್ರೆನ್ಸ್ ಇದೆ ಇಲ್ಲಿ ಅಂತ ಆಪ್ತರನ್ನು ಕೇಳಿ ಅದರ ಬಗ್ಗೆ ತಿಳ್ಕೊಳ್ತಾರೆ ಎಲ್ಲಿ ಮಸೀದಿ ಕಡೆ ತಿರುಗಬೇಕಾಗಿರುತ್ತೆ ಅಲ್ಲಿ ಶೃಂಗೇರಿ ಶ್ರೀಗಳು ಇಳಿತಾರೆ ಇಳಿದು ನಡ್ಕೊಂಡು ಸೀದಾ ಮಸೀದಿಗೆ ಹೊಟ್ಟು ಇದನ್ನು ಎರಡೂ ಕಡೆಯವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಬ್ಬರು ಕಕ್ಕ ಬಿಕ್ಕಿ ಆಗೋಗ್ತಾರೆ ದಿಗ್ಲಾಗುತ್ತೆ ಏನು ಮಾಡೋದು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅವರು ಜಗಳಕ್ಕೆ ತಯಾರಾಗಿದ್ದರು ಹೊಡೆದಾಟಕ್ಕೆ ತಯಾರಾಗಿದ್ದರು ಇದಕ್ಕೆ ತಯಾರಾಗಿರಲಿಲ್ಲ ಸೊ ಏನು ಮಾಡಿದ್ರು ಮಸೀದಿಯ ಮುಲ್ಲಗಳನ್ನು ಕರೆಸಿದ್ರು ಹೀಗೆ ಶೃಂಗೇರಿ ಶ್ರೀಗಳು ಮಸೀದಿಗೆ ಬಂದುಬಿಟ್ಟಿದ್ದಾರೆ ಅಂತ ತಕ್ಷಣ ಮುಲ್ಲಗಳು ಓಡೋಡಿ ಬರ್ತಾರೆ ಅಲ್ಲಿಂದ ಬಂದು ಅವರನ್ನು ತುಂಬ ಗೌರವದಿಂದ ಕಂಡು ಬನ್ನಿ ಅಂತ ಕರೀತಾರೆ ಅವರ ಮಸೀದಿನ ಎಲ್ಲ ತೋರಿಸ್ತಾರೆ ಶೃಂಗೇರಿ ಶ್ರೀಗಳು ಕೈ ಮುಗಿದು ಭಕ್ತಿಯಿಂದ ಮಸೀದಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಂತರ ಅವರು ಒಂದು ಗೀತೆ ಪುಸ್ತಕನ ಮುಲ್ಲಗಳಿಗೆ ಕೊಡ್ತಾರಂತೆ ಅವರು ಮುಲ್ಲಗಳು ತಮ್ಮ ಕುರಾನ್ನ ಒಂದು ಪುಸ್ತಕವನ್ನು ಇವ್ರಿಗೆ ಕೊಡ್ತಾರೆ ಇಬ್ಬರು ಅತ್ಯಂತ ಗೌರವದಿಂದ ಪರಸ್ಪರರ ಬಗ್ಗೆ ಅತ್ಯಂತ ಪ್ರೇಮದಿಂದ ಬೀಳ್ಕೊಡ್ತಾರೆ ಒಬ್ರನ್ನೊಬ್ರು ಹೋಗೋದಕ್ಕೆ ಮುಂಚೆ ಶೃಂಗೇರಿ ಶ್ರೀಗಳು ಹೇಳ್ತಾರೆ ನಿಮ್ಮ ಮಾತು ನನಗೆ ಅರ್ಥ ಆಗುತ್ತೆ ದೇವರ ಮುಂದೆ ನಾನು ಒಬ್ಬ ಮನುಷ್ಯ ಪಲ್ಲಕ್ಕಿ ಹತ್ತಿ ಹೋಗೋದು ತಪ್ಪು ಅಂತ ನಿಮ್ಗನ್ಸಿದ್ರೆ ನಾನು ಅದನ್ನು ಗೌರವಿಸ್ತೀನಿ ನಾನು ಆ ಟರ್ನಿಂಗ್ ತನಕ ನಡ್ಕೊಂಡು ಹೋಗಿ ಅಲ್ಲಿ ಪಲ್ಲಕ್ಕಿ ಹತ್ತೀನಿ ಆಗಬಹುದೇ ಅಂತ ಕೇಳ್ತಾರೆ ಅವರು ಖಂಡಿತ ಆಗಬಹುದು ಸ್ವಾಮಿ ಏನೂ ತೊಂದರೆ ಇಲ್ಲ ಇಂಥದ್ದೊಂದನ್ನು ನೀವು ಮಾಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಜನರ ಮನಸ್ಸನ್ನು ನೀವು ಉಳಿಸಿದ್ದಕ್ಕೆ ಅಂತ ಹೇಳ್ತಾರೆ ಆ ಇಡೀ ಸಂದರ್ಭ ಜಗಳ ಕದನಕ್ಕೆ ತಯಾರಾಗಿದ್ದಂತಹ ಒಂದು ಭಾರವಾದ ಸಂದರ್ಭವನ್ನು ಇಬ್ಬರು ದೊಡ್ಡವರು ವಿಶಾಲ ಮನಸ್ಸಿನ ಎರಡು ವ್ಯಕ್ತಿಗಳು ಸೇರಿ ಹೇಗೆ ಬೇರೆಯದೇ ರೂಪ ಕೊಟ್ಬಿಟ್ರು ದೊಡ್ಡವರು ಇಬ್ಬರು ಸೇರಿದಾಗ ಕ್ಷುಲ್ಲಕವಾದ ವಿಷಯಗಳು ತನ್ನಂತಾನೆ ಕರಗಿ ಅದು ಒಂದು ಮಹತ್ತರವಾದ ತುಂಬ ಹೃದಯಕ್ಕೆ ಆಪ್ತವಾದಂತಹ ಒಂದು ಸಂದರ್ಭವಾಗಿ ಬದಲಾಗಿ ಹೋಗುತ್ತೆ ಅದಕ್ಕೆ ತಕ್ಕ ಉದಾಹರಣೆ ಇದು ಅಂತ ಅನ್ನಿಸ್ತು ನೋಡಿ ರಾಮ ಮತ್ತು ಭರತ ಇಬ್ಬರೂ ಶೃಂಗೇರಿ ಶ್ರೀ ಮತ್ತು ಮುಲ್ಲಾಗಳಷ್ಟೇ ವಿಶಾಲ ಹೃದಯಗಳು ದೊಡ್ಡವರು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಇನ್ನೊಬ್ಬರ ಮೇಲೆ ಗೌರವವನ್ನು ವ್ಯಕ್ತಪಡಿಸುವಂತಹ ವ್ಯಕ್ತಿಗಳು ಅವರು ಒಬ್ಬರ ಜೊತೆ ಒಬ್ಬರು ಸೇರಿದಾಗ ಇಬ್ಬರ ನೋವುಗಳು ಇಬ್ಬರ ಸಂಕಟಗಳು ಇಬ್ಬರ ನಡುವೆ ಇರುವ ಕ್ಲಾಶ್ಗಳು ಅಥವಾ ಡಿಫ್ರೆನ್ಸಸ್ಸು ಎಲ್ಲವೂ ಡೈಲ್ಯೂಟ್ ಆಗಿ ಹೋಗುತ್ತೆ ತನ್ನಂತಾನೇ ಪರಿಸ್ಥಿತಿ ಸುಧಾರಿಸ್ಬಿಡುತ್ತೆ ಯಾವುದೋ ಒಂದು ಒಪ್ಪಂದಕ್ಕೆ ಬರುತ್ತೆ ಎಲ್ಲವೂ ಸುಖಾಂತ್ಯವಾಗುತ್ತೆ ಹೊಡೆದಾಟಗಳಾಗಬಹುದಾಗಿದ್ದ ರಕ್ತಪಾತವಾಗಬಹುದಾಗಿದ್ದ ಸಂದರ್ಭ ಎರಡೂ ಕಡೆಯೂ ಈ ನಾನು ಕೊಟ್ಟ ಉದಾಹರಣೆಯಲ್ಲಿ ಈ ಕಗ್ಗದಲ್ಲಿ ಯಾವುದೂ ಆಗದೆ ಅಶ್ರು ಜಲವಾಗಿ ಆನಂದ ಭಾಷ್ಪವಾಗಿ ಕೊನೆಗೊಳ್ಳುತ್ತೆ ಕೇವಲ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂತಹ ಇನ್ನೊಬ್ಬರಿಗೆ ಗೌರವಿಸುವಂತಹ ಒಂದು ಆಟಿಟ್ಯೂಡ್ ಸಾಕು ಎಷ್ಟೋ ಕೆಡುಕುಗಳನ್ನು ಎಷ್ಟೋ ನೋವುಗಳನ್ನು ಎಷ್ಟೋ ಕಂದರಗಳನ್ನು ಮುಚ್ಚಬಹುದು ಈ ಬಗ್ಗೆ ಯೋಚನೆ ಮಾಡೋಣ ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ